ಸಾವು ಸಂಭವಿಸಿದಂತ ಸಂದರ್ಭದಲ್ಲಿ ಅವರು ಮಾತಾಡಿದ ಅರ್ಜುನ ಸಾವು ಸಂಭವಿಸಿದಂತ ಸಂದರ್ಭದಲ್ಲಿ ಪೇಪರ್ ನಲ್ಲೆಲ್ಲ ಬಂದಿದೆ, ನಿನ್ನೆ ಟಿವಿ ಒಳಗೂ ಸುಮಾರು ತೋರಿಸಿದ್ದಾರೆ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿದ ಅರ್ಜುನ ಸಾವಾಗಿರ್ತಕ್ಕಂಥದ್ದು ಬೇಜವಾಬ್ದಾರಿ ವರ್ತನೆಯಿಂದ ಅರ್ಜುನನ ಸಾವಾಗಿರ್ತಕ್ಕಂಥದ್ದು ಇದೆ. ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ವೈರಲ್ ಆಗ್ತಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಅರಣ್ಯ ಇಲಾಖೆ ಅವರು ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ನ ರಿಯಾಕ್ಷನ್ ಇಂದಾಗಿ ಅದಕ್ಕೆ ಬೇರೆ ಆನೆಗೆ ಶೂಟ್ ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಅರ್ಜುನನ ಸಾವಾಗಿರ್ತಕ್ಕಂಥದ್ದು. ಇದನ್ನು ಸಮಗ್ರ ತನಿಖೆ ಮಾಡಬೇಕು. ಅಲ್ಲಿ ಅರಣ್ಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಅದ್ರ ಮೇಲೆ ಏನು 60 ವರ್ಷ ಓಯಾಸಿಸ್ ಫರ್ಟಿಲಿಟಿ 1 ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ. ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ 7825983605. ಆನೆಗಳನ್ನು ಬಳಕೆ ಮಾಡಬಾರ್ದು ಎನ್ನುವಂಥದ್ದು ಸರ್ಕಾರದ ಆದೇಶ ಇದೆ. ಈ ಆದೇಶವನ್ನು ಉಲ್ಲಂಘನೆ ಮಾಡಿ ಇವತ್ತು ಅರ್ಜುನನ ಆನೆಯನ್ನು ಇವತ್ತು ಕಾಡಾನೆ ಒಂಟಿ ಸಲಗವನ್ನು ಇಡಲಿಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಸಹ ಅರಣ್ಯ ಇಲಾಖೆ ಬೇಜವಾಬ್ದಾರಿ. ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಈ ಅರ್ಜುನನ ಸಾವಿನ ವಿಚಾರದಲ್ಲಿ ಸೂಕ್ತ ತನಿಖೆಯನ್ನು ಮಾಡಿಸಿ ಆ ಅರ್ಜುನನ ಸಾವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ನೇರ ಕಾರಣ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಉತ್ತರ ಕೊಡಿಸಿ ಕೊಡ್ತೀವಿ. ದಯಮಾಡಿ, ಅರಣ್ಯ ಸಚಿವರು ಮೇಲ್ಮನೆಯಲ್ಲಿ ಇದ್ದಾರೆ, ದಯವಿಟ್ಟು ಸನ್ಮಾನ್ಯ ಅಧ್ಯಕ್ಷ 1 ನಿಮಿಷ ಸಮಯ ಕುತ್ಕೊಳ್ರಿ. ಅಲ್ಲ, ಮಂತ್ರಿಗಳು ಎದ್ದಾರ ಅಲ್ಲಿ ಅವ್ರಿಗೂ ಹೇಳ್ತಾರ ಅಧ್ಯಕ್ಷರ. ಅರಣ್ಯ ಸಚಿವರು ಮೇಲ್ಮನೆಯಲ್ಲಿ ಇದ್ದಾರೆ ಅಧ್ಯಕ್ಷರೇ, ಉಪಾಧ್ಯಕ್ಷರೇ. ಅವ್ರು ಬಂದು ಸವಿಸ್ತಾರವಾಗಿ ಸಿಮೆಂಟ್ ಮಂಜು ಅವ್ರ ವಿಚಾರ ಇರಲಿ, ಮತ್ತೆ ಇನ್ನು ಹರೀಶ್ ಪುಂಜಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರ ಇರಲಿ, ಸಂಪೂರ್ಣ ವಿವರವಾಗಿ ಉತ್ತರ ಕೊಡಿಸ್ತೀವಿ. ಅಲ್ಲ, ಈಗ ಹೋರಾಟ